ಮೈಸೂರಿನ ಕಲಾಮಂದಿರದಲ್ಲಿ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಸಂಸ್ಥೆಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮೈಲಾಕ್ ಅಧ್ಯಕ್ಷ ಆರ್ ರಘು ಕೌಟಿಲ್ಯ, ಶಾಸಕರಾದ ಎಸ್ ಎ ರಾಮದಾಸ್, ಎಲ್ ನಾಗೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತೇವೆ. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮೈಸೂರು ರಾಜರು ರಾಜ್ಯದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಕೃಷಿ, ಕೈಗಾರಿಕೆ, ಶಿಕ್ಷಣ, ಉದ್ಯೋಗ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅಂದಿನ ಕಾಲದ ಅವಶ್ಯಕತೆಗಳನ್ನು ಮೀರಿ ದೂರದೃಷ್ಟಿಯಿಂದ ಮಾಡಿದ ಕೆಲಸಗಳು ಇಂದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಸ್ಮರಿಸಿದರು. ಅಲ್ಲದೆ ಚುನಾವಣೆ ವೇಳೆ ಈ ಸಂಸ್ಥೆಯ ಶಾಯಿಯನ್ನು ಬಳಸುತ್ತಿದ್ದೇವೆ ಎಂದು ತಿಳಿಸಿದ ಅವರು, ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಹೊಸ ತಂತ್ರಜ್ಞಾನದ ಅಗತ್ಯವಿದ್ದು ಸಂಸ್ಥೆಯ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದರು. ತಮ್ಮದೇ ಆದಂತಹ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಕೃಷಿ, ಕೈಗಾರಿಕೆ, ಉದ್ಯೋಗ, ಹಣಕಾಸು, ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲಿ ಭದ್ರ ಬುನಾದಿಯನ್ನು ಅವರು ಹಾಕಿದ್ದಾರೆ. ಅವತ್ತಿನ ಕಾಲದ ಅವಶ್ಯಕತೆಗಳನ್ನು ಮೀರಿ ದೂರದೃಷ್ಟಿ ಇಟ್ಟುಕೊಂಡು ಅವರು ಮಾಡುವಂಥ ಕೆಲಸಗಳು ಇಡೀ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದೆ. ವಿಶೇಷವಾಗಿ ಮೈಸೂರು ಸಂಸ್ಥಾನದ ಭಾಗ ಇವತ್ತು ಶಿಕ್ಷಣ ಭರಿತವಾಗಿರುವಂಥ ಒಂದು ಅಭಿವೃದ್ಧಿಯ ನಾಡಾಗೋದಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ನಾವು ಹೃದಯಪೂರ್ವಕವಾಗಿ ಸ್ಮರಣೆಯನ್ನು ಮಾಡಿದ್ದೇವೆ. ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್, ಸ್ಪರ್ಧಾತ್ಮಕ ಯುಗದಲ್ಲೂ ಈ ಸಂಸ್ಥೆ ಉತ್ತಮ ಆದಾಯವನ್ನು ಹೊಂದಿದ್ದು ಕಾರ್ಮಿಕರ ಹಿತ ಕಾಪಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಸಂಸ್ಥೆ ಕೃಷ್ಣರಾಜ ಕಾಲದಲ್ಲಿ ಸ್ಥಾಪಿತವಾಗಿ ಅಲ್ಲಿಂದ ಮುಂದೆ ಪೋಷಿಸಿ ಬಂದವರಿಗೆಲ್ಲ ನನ್ನ ಅಭಿನಂದನೆ ಹೇಳಿ ಇವಾಗ ತಾನೇ ಹೇಳಿದ್ರು ಕಾರ್ಖಾನೆ ಸರ್ಕಾರಕ್ಕೆ ಲಾಭ ತಂದಿದೆ ಅಂತ ಹೇಳಿ ಒಂದೊಂದು ಚೆಕ್ ಕೂಡ ನಮ್ಮ ಮುಖ್ಯಮಂತ್ರಿಗಳವರಿಗೆ ಕೊಟ್ಟಿದ್ದಾರೆ. ಇದೇ ರೀತಿ ಕಾರ್ಖಾನೆ ಹೀಗೆ ಮುಂದೆ ಕೂಡ ಉತ್ತಮವಾಗಿ ಬೆಳೆದು ಇನ್ನೂ ಹೆಚ್ಚಿನ ರೂಪದಲ್ಲಿ ಲಾಭ ಮಾಡಿ ನಮ್ಮ ಸರ್ಕಾರವನ್ನು ಚೆನ್ನಾಗಿ ಅನುಭವ ಮಾಡಿ ಇದು ಸ್ವಾವಲಂಬನೆಯಾಗಿ ಉಳ್ಕೊಳ್ಳಿ ಮತ್ತು ಇದೇ ಥರ ಶತಮಾನೋತ್ಸವವನ್ನು ಆಚರಣೆ ಮಾಡಿ ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನನಗೆ ಯಾವ